ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಕೇಳ್ತಾ ಇದ್ದರು ಕೂದಲು ಉದುರೋದನ್ನು ತಡಿಲಿಕ್ಕೆ ಒಳ್ಳೆಯ ಹೇರ್ ಆಯಿಲನ್ನು ಹೇಳಿ ಅಂತ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ನೀವು ಹರ್ಬಲ್ ಹೇರ್ ಆಯಿಲನ್ನು ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಎಂದಿನಂತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಒತ್ತುವುದರೊಂದಿಗೆ ವಿಡಿಯೋಗೆ ಒಂದು ಲೈಕನ್ನು ಒತ್ತಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಮರಿಬೇಡಿ ವಿಡಿಯೋ ಕೆಳಗಡೆ ಕಾಣಿಸಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಇದರಿಂದ ನಿಮಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಗಳು ಸಿಗುತ್ತವೆ ಇಲ್ಲಿ ನಾನು ಹರ್ಬಲ್ ಹೇರ್ ಅನ್ನು ರೆಡಿ ಮಾಡಲಿಕ್ಕೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ ಅದು ಯಾವುದೆಂದು ಇವಾಗ ನಾನು ಹೇಳ್ತೀನಿ ಮೊದಲನೇದಾಗಿ ಒಂದೆಲಗ ಒಂದು ದೊಡ್ಡ ಬೌಲ್ನಷ್ಟು ನಾನು ಒಂದೆಲ್ ಗನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನಾನು ಇದನ್ನು ಒಣಗಿಸ್ಕೊಂಡಿದ್ದೀನಿ ಅಂದರೆ ಇದರ ನೀರನ್ನು ನಾನು ಸ್ವಲ್ಪ ಒಣಗಿಸಿದ್ದೀನಿ ಒಂದೆಲ್ ಹರ್ಬಲ್ ಹೇರ್ ಆಯಿಲಲ್ಲಿ ಬಳಸೋದ್ರಿಂದ ಸ್ಕ್ಯಾಲ್ಪ್ನಲ್ಲಿ ನಿಮಗೆ ಒಂದು ವೇಳೆ ಡ್ಯಾಂಡ್ರಫ್ ಇದ್ದರೆ ಅಥವಾ ಇಚ್ಚಿಂಗ್ ಇದ್ದರೆ ತುಂಬಾ ಕಡಿಮೆ ಆಗುತ್ತೆ ಹಾಗೂ ಈ ಒಂದೆಲ್ಗಾವನ್ನು ಯೂಸ್ ಮಾಡಿ ನೀವು ಮಸಾಜ್ ಮಾಡೋದರಿಂದ ನಿಮ್ಮ ಕೂದಲುಗಳು ಸ್ಟ್ರೆಂಥನ್ ಆಗುತ್ತೆ ಹೇರ್ ಫಾಲು ತುಂಬಾ ಕಡಿಮೆ ಆಗುತ್ತೆ ಹಾಗೂ ವೇಳೆ ನಿಮಗೆ ಸ್ಪ್ಲಿಟ್ ಹೇರ್ ಇದ್ದರೆ ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ ಹಾಗೂ ಹೇರ್ ಫಾಲು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನೀವು ಒಂದೆಲ್ಗವನ್ನು ಬಳಸಿ ಒಂದೆಲಗದಿಂದ ತುಂಬಾ ಲಾಭ ಇದೆ ಇದನ್ನು ನೀವು ಮನೆಯಲ್ಲಿ ಚಟ್ನಿ ಕೂಡ ಮಾಡಲಿಕ್ಕೆ ಬಳಸ್ತಾರೆ ಅಥವಾ ಮಕ್ಕಳಿಗೂ ಕೂಡ ನೀವು ತಿನ್ನಲಿಕ್ಕೆ ಕೊಡೋದ್ರಿಂದ ಮಕ್ಕಳ ಮೆದುಳು ಶಕ್ತಿ ಅಥವಾ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಈ ಹರ್ಬಲ್ ಹೇರ್ ಆಯಿಲಲ್ಲಿ ನೀವು ಒಂದೆಲಗವನ್ನು ಬಳಸೋದ್ರಿಂದ ತುಂಬನೇ ಲಾಭ ಉಂಟಾಗತ್ತೆ ಹಾಗೂ ಕೂದಲು ಉದ್ರೋದನ್ನು ತುಂಬಾ ಇದು ಕಡಿಮೆ ಮಾಡುತ್ತೆ ಒಂದು ವೇಳೆ ನಿಮಗೆ ಸ್ಟ್ರೆಸ್ ಹಾಗೂ ಟೆನ್ಷನ್ನಿಂದ ನಿದ್ದೆ ಬರೋದಿಲ್ಲ ಅಂತಂದರೆ ನೀವು ಒಂದೆಲಗವನ್ನು ಬಳಸಿ ನಿಮಗೆ ತುಂಬಾ ಲಾಭ ಆಗತ್ತೆ ಒಂದು ವೇಳೆ ನಿಮ್ಮ ಕೂದಲು ತುಂಬನೇ ಸಪುರ ಆಗಿದ್ರೆ ತುಂಬನೇ ತೆಳು ಇದ್ರೆ ಅದನ್ನು ದಪ್ಪ ಮಾಡಲಿಕ್ಕೂ ಕೂಡ ಈ ಒಂದೆಲಗ ತುಂಬನೇ ಹೆಲ್ಪ್ ಮಾಡುತ್ತೆ ಎರಡನೇದಾಗಿ ಕರಿಬೇವಿನ ಸೊಪ್ಪು ಅಥವಾ ಕರಿ ಲೀವ್ಸ್ ಇದನ್ನು ನೀವು ಸಾರಲ್ಲಿ ಒಗ್ಗರಣೆಯನ್ನು ಕೊಡಲಿಕ್ಕೆ ಬಳಸ್ತೀರ ಅದೇ ಕರಿ ಲೀವ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ಕರಿ ಲೀವ್ಸನ್ನು ನೀವು ಬಳಸೋದ್ರಿಂದ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ ಹಾಗೂ ಕರಿಬೇವಿನ ಸೊಪ್ಪಿನಲ್ಲಿ ಅಮೈನೋ ಆ್ಯಸಿಡ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ಕೂದಲು ಸ್ಟ್ರಾಂಗ್ ಆಗುತ್ತೆ ಹಾಗೂ ತಲೆಯ ಸ್ಕ್ಯಾಲ್ಪನ್ನು ಮಾರೈಸರ್ ಆಗಿ ಇಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಫ್ರೆಶ್ ಆಗಿರುವಂತಹ ಕರಿ ಲೀವ್ಸನ್ನು ಬಾಯ್ಲ್ ಮಾಡಿ ಆ ನೀರಿನಿಂದ ನಿಮ್ಮ ತಲೆ ಕೂದಲನ್ನು ನೀವು ವಾಶ್ ಮಾಡೋದ್ರಿಂದ ಕೂದಲು ಉದ್ದಾಗತ್ತೆ ಇಲ್ಲಿ ನಾನು ಒಂದೆಲಕವನ್ನು ಎಷ್ಟು ತೆಗೆದುಕೊಂಡಿದ್ದೇನೋ ಅಷ್ಟೇ ಪ್ರಮಾಣದಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮೂರನೇದಾಗಿ ದರ್ಬೆ ಅಥವಾ ಗರಿಕೆ ಇದನ್ನು ನೀವು ಪೂಜೆ ಮಾಡಲಿಕ್ಕೂ ಕೂಡ ಬಳಸ್ತೀರಿ ಅದೇ ದರ್ಬೆಯನ್ನು ನಾನು ತೆಗೆದುಕೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಕೂದಲು ಸಿಲ್ಕಿ ಹಾಗೂ ಶೈನ್ ಆಗಬೇಕು ಅಂತಂದರೆ ನೀವು ಈ ದರ್ಬೆ ಅಥವಾ ಗರಿಕೆಯನ್ನು ಬಳಸಿ ನಾಲ್ಕನೇದಾಗಿ ಆಲದ ಮರದ ಬೇರು ಆಲದ ಮರವನ್ನು ನೀವು ನೋಡಿರಬಹುದು ಆಲದ ಮರದ ಕೊಂಬೆಗಳಿಗೆ ಈ ರೀತಿಯ ಉದ್ದದಾದಂತಹ ಬೇರುಗಳು ಜೋತಾಡ್ತಾ ಇರತ್ತೆ ಅದೇ ಬೇರನ್ನು ನಾನು ತೆಗೆದುಕೊಂಡಿದ್ದೀನಿ ಇದನ್ನು ನಾವು ಯಾಕೆ ಬಳಸ್ತೀವಿ ಅಂತಂದರೆ ಕೂದಲು ಉದ್ರೋದನ್ನ ಜಾಸ್ತಿಯಾಗಿ ತಡೆಗಟ್ಟಲಿಕ್ಕೆ ಈ ಆಲದ ಮರದ ಬೇರನ್ನು ನಾನು ಬಳಸಿದ್ದೀನಿ ಇದನ್ನು ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಂತರ ನಾನು ಎರಡು ಟೇಬಲ್ ಸ್ಪೂನಷ್ಟು ಮೆಂತೆಯನ್ನು ಬಳಸ್ತಾ ಇದ್ದೀನಿ ಮೆಂತೆಯನ್ನು ಬಳಸೋದ್ರಿಂದಲೂ ಕೂಡ ಕೂದಲು ಉದ್ದಾಗತ್ತೆ ಹಾಗೂ ಕೂದಲು ಉದುರುವಂತಹ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗತ್ತೆ ನಂತರ ನಾನು ಅರ್ಧ ಲೀಟರ್ನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ನಾವು ಈ ತೆಂಗಿನಕಾಯಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದ ನಂತರ ನಾನು ಹೇಳಿದಂತಹ ಎಲ್ಲ ವಸ್ತುಗಳನ್ನು ಇದರಲ್ಲಿ ಹಾಕೋಣ ತೆಂಗಿನಕಾಯಿ ಎಣ್ಣೆಯಲ್ಲಿ ಹಾಕೋಣ ಕರಿಬೇವು ಒಂದೆಲಗದ ಸೊಪ್ಪು ಇದನ್ನು ನಾವು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈ ಸೊಪ್ಪುಗಳನ್ನು ಹಾಕಿದಾಗ ಇದು ಸ್ವಲ್ಪ ಪಟಪಟ ಅಂತಲೇ ಸೌಂಡ್ ಮಾಡುತ್ತೆ ಇದು ಸ್ವಲ್ಪ ಇದರ ಸೌಂಡ್ ಕಡಿಮೆ ಆದ ನಂತರ ನಾವು ಇದರಲ್ಲಿ ಗರಿಕೆ ಆಲದ ಮರದ ಬೇರು ಹಾಗೂ ಮೆಂತೆಯನ್ನು ಕೂಡ ಹಾಕೋಣ ಹಾಗೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕೆ ನೀವು ಜಾಸ್ತಿ ಉರಿಯಲ್ಲಿ ಇದನ್ನು ಬೇಯಿಸಿದಾಗ ಸೊಪ್ಪುಗಳು ಬೇಗನೆ ಕರಿಕಲಾಗುತ್ತೆ ಹಾಗೂ ಇದರ ವಾಸನೆ ಕೂಡ ಬರುತ್ತೆ ಎಣ್ಣೆಗೆ ಆದ್ದರಿಂದ ನೀವು ಸ್ಲೋ ಉರಿಯಲ್ಲಿ ಇದನ್ನು ಇಡಿ ಹಾಗೂ ಸ್ವಲ್ಪ ಜಾಸ್ತಿನೇ ಇದನ್ನು ಬೇಯಿಸ್ಕೊಳ್ಳಿ ನೀವು ನೋಡ್ಬೌದು ಸ್ನೇಹಿತರೆ ಇವಾಗ ಈ ಸೊಪ್ಪುಗಳ ಕಲರೆಲ್ಲ ಚೇಂಜ್ ಆಗಿದೆ ನಾವು ಇನ್ನೂ ಸ್ವಲ್ಪ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಇವಾಗ ಈ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗಿದೆ ನೀವು ನೋಡಬಹುದು ಈ ಸೊಪ್ಪುಗಳ ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಹಾಗೂ ಎಣ್ಣೆಯ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಎಣ್ಣೆಯನ್ನು ನೀವು ರೆಡಿ ಮಾಡಿಕೊಳ್ಬಹುದು ಇದನ್ನು ತಣಗಾದ ನಂತರ ನಾವು ಸೋಸ್ಕೊಳ್ಳೋಣ ಹಾಗೂ ಒಂದು ಬಾಟಲ್ನಲ್ಲಿ ಹಾಕಿ ತುಂಬಿಡೋಣ ಸ್ನೇಹಿತರೆ ಈ ಎಣ್ಣೆಯನ್ನು ನೀವು ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ಕೂಡ ಇದನ್ನು ಬಳಸ್ಬೋದು ಒಂದು ವೇಳೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ನೀವು ಎರಡು ದಿನಕ್ಕೊಮ್ಮೆನೂ ಕೂಡ ಈ ಆಯಿಲಿಂದ ಮಸಾಜ್ ಮಾಡಿಕೊಳ್ಬೋದು ಈ ಎಣ್ಣೆಯನ್ನು ನೀವು ರಾತ್ರಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಿಗ್ಗೆ ನಿಮ್ಮ ಕೂದಲನ್ನು ನೀವು ವಾಶ್ ಮಾಡಬಹುದು ಒಂದು ವೇಳೆ ನಿಮಗೆ ರಾತ್ರಿ ಈ ಎಣ್ಣೆಯನ್ನು ಹಚ್ಚಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಎಣ್ಣೆಯನ್ನು ಹಚ್ಚಿದ ನಂತರ ಮೂರು ತಾಸಿನ ನಂತರ ನೀವು ನಿಮ್ಮ ಕೂದಲನ್ನು ವಾಶ್ ಮಾಡ್ಬೋದು ನಿಮಗೆ ಈ ಎಣ್ಣೆಯ ಒಳ್ಳೆಯ ಬೆನಿಫಿಟ್ಸ್ ಇರಬೇಕು ಅಂತಂದರೆ ನೀವು ಮಿನಿಮಮ್ ಆಗಿ ಎರಡರಿಂದ ಮೂರು ತಿಂಗಳುಗಳವರೆಗೆ ಈ ಎಣ್ಣೆಯನ್ನು ನೀವು ಬಳಸಬೇಕಾಗತ್ತೆ ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ಇಂದಿನ ವಿಡಿಯೋ ಇಷ್ಟ ಆಯಿತಾ ನಾನು ಇಷ್ಟ ಆಗಿದೆ ಅಂತ ನಂಬಿದ್ದೀನಿ ಇಷ್ಟ ಆದರೆ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಲೈಕ್ ಬಟನು ಈ ವಿಡಿಯೋದ ಕೆಳಗಡೆ ನಿಮಗೆ ಸಿಗತ್ತೆ ಅಲ್ಲಿ ಹೋಗಿ ನೀವು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಮರಿಬೇಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಥ್ಯಾಂಕ್ ಯು